ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಎಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನವರಾತ್ರಿ ಹಬ್ಬದ ನಂತರ ಬರುವಂಥ ಏಕಾದಶಿಯ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನಪ್ಪ ಅಂತಂದರೆ, ಏಕಾದಶಿ ಅಂತಂದರೆ ಅದರಲ್ಲಿ ಮಹತ್ವ ಅಂತಂದರೆ ಉಪವಾಸಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ತೇವೆ. ಹಾಗೆಯೇ ಈ ಅಶ್ವೀಜ ತಿಂಗಳ ಶುಕ್ಲ ಪಕ್ಷದ ದಸರಾ ಹಬ್ಬದ ನಂತರ ಬರುವ ಏಕಾದಶಿಯನ್ನು ಪಾಪಾಂಕುಶ ಏಕಾದಶಿ ಅಂತೇಳಿ ಕರಿತೇವೆ. ಈ ಪಾಪಾಂಕುಶ ಏಕಾದಶಿ ಅಂತಂದರೆ ಇದನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಎಲ್ಲ ಪಾಪಗಳಿಂದನೂ ಕೂಡ ಮುಕ್ತಿಯನ್ನು ಹೊಂದಿ ಅದೃಷ್ಟವನ್ನು ಪಡಿತಾನೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೆ ವಿಜಯದಶಮಿಯ ನಂತರ ಈ ರಾಮ ಮತ್ತು ಅವನ ಸಹೋದರ ಭರತನು ಕೂಡ ಏಕಾದಶಿಯನ್ನು ಆಚರಿಸಿದ್ದರು ಅಂತಲೂ ಕೂಡ ಪುರಾಣಗಳಲ್ಲಿ ಉಲ್ಲೇಖನವಿದೆ. ಈ ಪಾಪಾಂಕುಶ ಏಕಾದಶಿಯನ್ನು ಯಾರೆಲ್ಲ ಉಪವಾಸ ಇದ್ದು ಆಚರಣೆ ಮಾಡ್ತಾರೆ ಅವರಿಗೆ ಮೋಕ್ಷವ ಸಿಗುತ್ತೆ, ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ದೋಷಗಳಾಗಿರ್ಬೋದು ಅದರಿಂದನೂ ಕೂಡ ಮುಕ್ತಿಯನ್ನು ಪಡೆಯಬಹುದು. ಹಾಗೆಯೇ ಒಂದು ಹೆಚ್ಚೆಚ್ಚು ಶುಭ ಫಲಗಳನ್ನು ಕೂಡ ಪಡೆಯಬಹುದು. ಹಾಗೆ ಈ ಸರಿ ಅಂದರೆ ಈ ಬಾರಿ ಏಕಾದಶಿ ಎಂದು ಬಂದಿರುವಂಥ ವಾರ ಶನಿವಾರ, ಹಾಗಾಗಿ ತುಂಬಾ ವಿಶೇಷವಾದದ್ದು. ನಾವು ಏಕಾದಶಿಯಲ್ಲಿ ನಾವು ವಿಷ್ಣುವಿನನ್ನು ಪೂಜೆ ಮಾಡ್ತೇವೆ, ಅದರ ಜೊತೆಯಲ್ಲಿ ನಾವು ಈ ಶನಿವಾರ ಆಗಿರೋದ್ರಿಂದ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚೋದು, ಅದ್ರ ಜೊತೆಯಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳುಬತ್ತಿ ಹಚ್ಚೋದ್ರಿಂದ ನಮಗೆ ಹೆಚ್ಚೆಚ್ಚು ಶುಭ ಫಲಗಳನ್ನು ಕೂಡ ನಾವು ಪಡಿಬೋದು. ಹಾಗೆಯೇ ಈ ಏಕಾದಶಿಯನ್ನು ನಾವು ಹೆಚ್ಚು ದಾನಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ದಾನಗಳು ಅಂತ ಬಂದಾಗ ನೀವು ಈ ಶನಿವಾರನೇ ಬಂದಿರೋದ್ರಿಂದ ನೀವು ಎಳ್ಳನ್ನು ದಾನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಒಂದು ದೋಷಗಳಿದ್ರು ಕೂಡ ಅದರಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಹಾಗೆಯೇ ನಾವು ಏಕಾದಶಿ ಎಂದು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಾದರೆ, ನಾವು ಯಾವ ದೇವರನ್ನು ನಾವು ಅವತ್ತಿನ ದಿವಸ ಪೂಜೆ ಮಾಡಬೇಕಪ್ಪ ಅನ್ನೋದಾದರೆ ವಿಷ್ಣು ಪದ್ಮನಾಭ ಪೂಜೆಯನ್ನು ನಾವು ಮಾಡಬೇಕಾಗುತ್ತದೆ. ವಿಷ್ಣುವಿನ ಒಂದು ಪ್ರಿಯವಾದ ಬಣ್ಣ ಅಂತಂದರೆ ಹಳದಿ. ಹಾಗಾಗಿ ನಾವು ಮೊದಲು ಪೀಠವನ್ನು ರೆಡಿ ಮಾಡ್ಕೋಬೇಕು. ಪೀಠದ ಮೇಲೆ ನೀವು ಒಂದು ಹಳದಿ ವಸ್ತ್ರವನ್ನು ಹಾಕಿ ಒಂದು ವಿಷ್ಣುವಿನ ಫೋಟೋ ಆಗಿರ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಸಹ ಇಟ್ಟು ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ, ತುಂಬಾ ಒಳ್ಳೆಯದು. ಹಾಗೆಯೇ ವಿಷ್ಣುವಿಗೆ ಪ್ರಿಯವಾದ ಹೂವು ಅಂತಂದರೆ ಬಿಳಿಯ ಹೂವುಗಳು ಅಂದರೆ ಪಾರಿಜಾತ ಹೂವು ಅಂದರೆ ತುಂಬಾ ಇಷ್ಟವಾದದ್ದು. ಹಾಗಾಗಿ ನಿಮಗೆ ಆದಷ್ಟು ಪಾರಿಜಾತ ಹೂವು ಮತ್ತು ತುಳಸಿ ಮಾಲೆಯನ್ನು ಹಾಕಿ ನೀವು ಮಲ್ಲಿಗೆ ಹೂವು ಈ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಹಾಗೆಯೇ ಪ್ರಸಾದ ಅಂತ ಬಂದಾಗ ನೀವು ಆದಷ್ಟು ಹೆಸರುಬೇಳೆ, ಕೋಸಂಬರಿ, ಪಾನಕ. ಹಾಗೆಯೇ ಈ ಏಕಾದಶಿ ಎಂದು ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವ್ರನ್ನ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ. ಅವ್ರಿಗೆ ಆದಷ್ಟು ನೀವು ಕೂರಿಸಿ ಅವರಿಗೆ ಒಂದು ಉಪಚಾರ ಮಾಡಬೇಕು. ಆಮೇಲೆ ಕೋಸಂಬರಿ, ಪಾನಕ ಇಷ್ಟಾದರೂ ಕೊಡಿ, ಅಥವಾ ಇನ್ನೊಂದು ಮುತ್ತೈದರು ಬಂದರೆ ಅವ್ರಿಗೆ ಕುಂಕುಮ ಕೊಡದೇ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ. ನಾವು ಅವತ್ತಿನ ದಿವಸ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ತುಂಬಾ ಒಳ್ಳೆಯದು. ಅದರ ಜೊತೆಯಲ್ಲಿ ಈಗ ನಾವು ಏಕಾದಶಿ ದಿವಸ ಉಪವಾಸ ಇದ್ದು ನಾವು ಪೂಜೆ ಮಾಡಿರ್ತೀವಿ, ಅದರ ಸಂಪೂರ್ಣ ಫಲ ಸಿಗಬೇಕು ಅಂತಂದರೆ ನಾವು ಹೆಚ್ಚೆಚ್ಚು ದಾನ ಮಾಡಬೇಕು. ಅಂದರೆ ಯಾರಿಗೆ ಏನು ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನ ತೆಗೆದುಕೊಂಡೋಗಿ ನೀವು ದಾನ ಮಾಡಿ. ಹಾಗೆಯೇ ದೇವಸ್ಥಾನದಲ್ಲಿ ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ. ಅಂದರೆ ಎಳ್ಳೆಣ್ಣೆಯನ್ನು ಕೊಟ್ಟು ಬರೋದು, ಅದರ ಜೊತೆಯಲ್ಲಿ ನಾವು ಆಂಜನೇಯ ಸ್ವಾಮಿಗೆ ನಾವು ತುಳಸಿ ಮಾಲೆಯನ್ನು ಅರ್ಪಿಸೋದು, ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು. ಈ ರೀತಿಯಾಗಿ ನೀವು ವಿಶೇಷವಾಗಿ ನೀವು ದೀಪಾರಾಧನೆಗಳನ್ನ ಮಾಡೋದು, ಪೂಜೆ ಮಾಡ್ಕೊಳ್ಳೋದು ಮಾಡಿದ್ರೆ ಅವತ್ತಿನ ದಿವಸ ನಿಮಗೆ ಏಕಾದಶಿಯಲ್ಲಿ ಉಪವಾಸ ಇದ್ದು ನೀವು ಏನು ವ್ರತವನ್ನು ಆಚರಣೆ ಮಾಡಿರ್ತೀರೋ ಅದು ಸಂಪೂರ್ಣ ಫಲ ಸಿಗುತ್ತೆ. ಹಾಗೆಯೇ ತುಂಬ ಜನಕ್ಕೆ ಅದು ಉಪವಾಸ ಇರೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಒಂದು ಹಣ್ಣು ಹಾಲನ್ನು ತೆಗೆದುಕೋಬೋದು. ಆದಷ್ಟು ಅವತ್ತಿನ ದಿವಸ ಸಾತ್ವಿಕ ಆಹಾರವನ್ನೇ ತೆಗೆದುಕೋಬೇಕಾಗುತ್ತೆ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಊಟದಲ್ಲಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಹಾಗೆ ನೀವು ಇವ ಏಕಾದಶಿಯ ಸಮಯ ಅಂತ ಅಂದಾಗ ಯಾವತ್ತು ನಿಮಗೆ ಏಕಾದಶಿ ಶುರುವಾಗುತ್ತೆ ಅಂತಂದರೆ 15ನೇ ತಾರೀಕು ಶುಕ್ರವಾರ ರಾತ್ರಿ 8:03 ನಿಮಗೆ ಏಕಾದಶಿ ಪ್ರಾರಂಭವಾಗುತ್ತದೆ. ಹಾಗೆಯೇ ಮುಕ್ತಾಯ ಆಗುವಂಥದ್ದು 16ನೇ ತಾರೀಕು ಸಾಯಂಕಾಲ 6:56 ಅಂದರೆ ಶನಿವಾರ ನಿಮಗೆ ಮುಕ್ತಾಯವಾಗುತ್ತೆ. ಆದರೆ ನೀವು ಉಪವಾಸ ನೀವು 15ನೇ ತಾರೀಕು ರಾತ್ರಿ 8:03 ಶುರುವಾಗೋದ್ರಿಂದ ನೀವು ಆಗಿಂದನೇ ಉಪವಾಸ ಇರಬೇಕಾಗುತ್ತೆ. 16ನೇ ತಾರೀಕು ಸಾಯಂಕಾಲ ನೀವು ಒಂದು ವಿಷ್ಣುವಿನ ಆರಾಧನೆ ಮಾಡಿ ಅದು ಪೂಜೆ ಮುಗಿಸ್ಕೊಂಡು ಅದರ ನಂತರ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ. ಹಾಗೆಯೇ ಏಕಾದಶಿ ಎಂದು ಯಾರೆಲ್ಲ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಅದರ ಜೊತೆಯಲ್ಲಿ ದಾನ ಧರ್ಮ ಮಾಡೋದೇ ಒಂದು ವಿಶೇಷ ಮಹತ್ವವಿದು. ಇದರ ಜೊತೆಯಲ್ಲಿ ನಾವು ದಿನನಿತ್ಯ ಏನಾದರೂ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ, ನಮಗೆ ಗೊತ್ತೇ ಇರೋದಿಲ್ಲ. ಅದರಲ್ಲೂ ಕೆಲವೊಬ್ಬರಂತೂ ಗೊತ್ತಿದ್ದು ಗೊತ್ತಿಲ್ಲದೇನೋ ಪರೋಕ್ಷವಾಗಿ ದೊಡ್ಡ ತಪ್ಪುಗಳನ್ನೂ ಸಹ ಮಾಡ್ತಾ ಇರ್ತಾರೆ. ಈ ಎಲ್ಲ ತಪ್ಪುಗಳಿಂದ ನಾವು ಒಂದು ಮುಕ್ತಿ ಪಡಿಬೇಕು ಅಂತಂದರೆ ಈ ಪಾಪಾಂಕುಶ ಏಕಾದಶಿನ ಮಾಡೋದ್ರಿಂದ ನಮ್ಮ ಸರ್ವ ಪಾಪಗಳು ಕೂಡ ಹೋಗಿ ನಮ್ಮಲ್ಲಿ ಒಂದು ಸದ್ಗುಣ ಭಾವನೆ ಬೆಳೆಯುತ್ತೆ. ಅದ್ರ ಜೊತೆಯಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದು ಕೂಡ ನಮಗೆ ಸಿದ್ಧಿಯಾಗುತ್ತೆ. ಅಂದರೆ ನಾವೇನಾದರೂ ಸಂಕಲ್ಪ ಮಾಡ್ಕೊಂಡು ನಾವು ಪೂಜೆ ಮಾಡ್ತಾ ಇರ್ತೇವೆ, ಈ ಪಾಪಾಂಕುಶ ಏಕಾದಶಿನ ಆಚರಣೆ ಮಾಡೋದ್ರಿಂದ ನಮಗೆ ಹೆಚ್ಚೆಚ್ಚು ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈ ಪಾಪಾಂಕುಶ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗುತ್ತೆ, ಅದ್ರ ಜೊತೆಯಲ್ಲಿ ಯಾವ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅಂದರೆ ವಿಷ್ಣು ಸಹಸ್ರನಾಮವನ್ನು ಆದಷ್ಟು ಹೇಳ್ಕೊಳ್ಳಿ ಅವತ್ತಿನ ದಿವಸ. ಹಾಗೆ ನಾವು ಹನುಮಾನ್ ಚಾಲೀಸ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಶನೇಶ್ವರ ಸ್ವಾಮಿ ಮಹಾತ್ಮೆ ಆಗಿರ್ಬೋದು, ಅಷ್ಟೋತ್ತರ ಆಗಿರ್ಬೋದು, ಈ ರೀತಿಯಾಗಿ ಅವತ್ತಿನ ದಿವಸ ನೀವು ಇಡೀ ದಿವಸ ನೀವು ದೇವರ ನಾಮದಲ್ಲಿ ಕಳೆದ್ರೆ ನೀವು ಬರೀ ಉಪವಾಸ ಇದ್ದರೆ ನಮಗೆ ಫಲ ಸಿಗೋದಿಲ್ಲ, ಅದ್ರ ಜೊತೆಯಲ್ಲಿ ನಾವು ದೇವರ ಸ್ಮರಣೆಯೂ ಕೂಡ ಮಾಡಬೇಕು. ಆ ರೀತಿ ನಾವು ಮಾಡೋದ್ರಿಂದ ನಮಗೆ ಸಂಪೂರ್ಣ ಫಲ ಸಿಗುತ್ತೆ.
ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.